ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನಲ್ಲಿ ನಮ್ಮ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ಮೂರು ಡಿ ರೇಖಾಚಿತ್ರಗಳನ್ನು ನಿರ್ಮಿಸಲು ಸಾಲಿಡ್ ವರ್ಕ್ಸ್ ಎಂಬ ಸಾಫ್ಟ್ವೇರ್ ಉಪಕರಣದ ಬಗ್ಗೆ ನಾವು ಕಲಿಯುತ್ತಿದ್ದೇವೆ ಇಂದಿನ ಕ್ಲಾಸ್ನಲ್ಲಿ ಬೋಲ್ಟ್ಗಳು ಮತ್ತು ನಟ್ಗಳನ್ನು ಹೇಗೆ ತಯಾರಿಸುವುದು ಈ ಥ್ರೆಡ್ಗಳನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಆಳವಾಗಿ ಕಲಿಯುತ್ತೇವೆ ಇದು ನಾವು ಸಾಧಿಸುವ ಮೊದಲ ಉದ್ದೇಶ ಆಗಿದೆ ಆದ್ದರಿಂದ ಮೊದಲನೆಯದಾಗಿ ಸ್ಟಡ್ ತೆಗೆದುಕೊಳ್ಳುವ ಮತ್ತು ಅದರ ಮೇಲೆ ಥ್ರೆಡ್ ಕಟ್ ಮಾಡುವ ವಿಷಯದಲ್ಲಿ ನಾವು ಒಂದು ಸರಳವಾದ ಸ್ಕೀಮ್ಯಾಟಿಕ್ ಅನ್ನು ಬೇಗನೆ ಪರಿಶೀಲಿಸಲಿದ್ದೇವೆ ಅದರ ನಂತರ ನಾವು ಮೆಟ್ರಿಕ್ ಹತ್ತು ಥ್ರೆಡ್ ಅನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಮೊದಲ ಹಂತವೆಂದರೆ ಹೊಸ ಭಾಗವನ್ನು ಡಬಲ್ ಕ್ಲಿಕ್ ಮಾಡಿದ ನಂತರ ನಾವು ಒಂದು ಖಾಲಿ ಸ್ಕ್ರೀನ್ ನೋಡುತ್ತೇವೆ ನಂತರ ನಾವು ಪ್ಲೇನ್ಗಳಲ್ಲಿ ಒಂದನ್ನು ಬಹುಶಃ ರೈಟ್ ಪ್ಲೇನ್ ಅನ್ನು ಆರಿಸಿಕೊಳ್ಳುತ್ತೇವೆ ರೈಟ್ ಗೆ ಲಂಬವಾಗಿ ನಾವು ಡ್ರಾ ಮಾಡುತ್ತೇವೆ ಸ್ಟಡ್ ಮೂಲತಃ ವೃತ್ತಾಕಾರದ ಸಿಲಿಂಡರ್ ಆಗಿದೆ ಇದು ಸುಮಾರು ಐದು ಮಿಲಿಮೀಟರ್ ತ್ರಿಜ್ಯವಾಗಿರಬಹುದು ಸರಿ ಈಗ ಈ ವೃತ್ತವನ್ನು ನಾವು ಅದನ್ನು ಮೂರು ಆಯಾಮಗಳಲ್ಲಿ ವಿತರಿಸುತ್ತೇವೆ ಸುಮಾರು ಮೂವತ್ತು ಎಂಎಂ ಮಾಡುವ ಮೂಲಕ ಆದ್ದರಿಂದ ನಾವು ಈ ಸಿಲಿಂಡರ್ ಅನ್ನು ಹೊಂದಿದ್ದೇವೆ ಅದರ ಮೇಲೆ ಅದರ ಮೇಲೆ ನಾವು ಕಟ್ ಅನ್ನು ಹೊಂದಲು ಬಯಸುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ಈ ಸ್ಟಡ್ಗಳನ್ನು ಯಾವಾಗಲೂ ಚೇಣ್ಫರ್ ಮಾಡಲಾಗುತ್ತದೆ ಆದ್ದರಿಂದ ಈ ಮೇಲ್ಮೈ ನಾವು ಅದನ್ನು ತೆಗೆದುಕೊಂಡು ಚೇಣ್ಪರಿಂಗ್ ನೊಂದಿಗೆ ಹೋಗುತ್ತೇವೆ ಬಹುಶಃ ನಾವು ನಲವತ್ತೈದು ಡಿಗ್ರಿಗಳೊಂದಿಗೆ ಒಂದು ಎಂ ಚೇಣ್ಫರ್ ಮಾಡುತ್ತೇವೆ ನಾವು ಮಾಡಿದಾಗ ನಾವು ಘನ ಮೇಲ್ಮೈ ಮೇಲೆ ಆ ರೀತಿಯ ಚೇಂಪರಿಂಗ್ ಅನ್ನು ಹೊಂದಿದ್ದೇವೆ ಥ್ರೇಡ್ ಕಟ್ ಮಾಡಲು ಮೊದಲು ನಾವು ಏನು ಮಾಡಬೇಕೆಂದರೆ ಒಂದು ಹೆಲಿಕಲ್ ಪಾತ್ ಏಕೆಂದರೆ ಈ ಸ್ಕ್ರೂಗಳು ಅಥವಾ ಥ್ರೆಡ್ಗಳು ಯಾವಾಗಲೂ ಹೆಲಿಕಲ್ ಪಾತ್ ಅನ್ನು ಹೊಂದಿರುತ್ತವೆ ಅದರ ಬಗ್ಗೆ ಒಂದು ಥ್ರೆಡ್ ಟೂಲ್ ಬಿಟ್ ಅಥವಾ ಕಟ್ ಅದರ ಮೇಲೆ ಚಾಕು ಹೋಗುತ್ತದೆ ಆದ್ದರಿಂದ ಅದು ವಸ್ತುವನ್ನು ತೆಗೆದುಹಾಕುತ್ತದೆ ಮತ್ತು ಅಂತಿಮವಾಗಿ ನಾವು ಆ ಥ್ರೆಡ್ ಹೊಂದುತ್ತೇವೆ ಆದ್ದರಿಂದ ಮೊದಲನೆಯದಾಗಿ ನಾವು ಏನು ಮಾಡುತ್ತೇವೆಂದರೆ ನಾವು ಈ ಶಾಫ್ಟ್ ಸುತ್ತಲೂ ಹೆಲಿಕ್ಸ್ ಅನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಮೊದಲ ಹಂತವೆಂದರೆ ಹೆಲಿಕ್ಸ್ ಅನ್ನು ನಿರ್ಮಿಸುವುದು ನಾವು ವೃತ್ತವನ್ನು ಮಾಡಬೇಕು ಅದೇ ಐದು ಮೀಟರ್ ತ್ರಿಜ್ಯ ಆದ್ದರಿಂದ ನಾವು ಆ ವೃತ್ತವನ್ನು ಹೊಂದಿದ್ದೇವೆ ಆ ವೃತ್ತದ ಸುತ್ತಲೂ ನಾವು ಹೆಲ್ಕಲ್ ಥ್ರೆಡ್ ಅನ್ನು ಹೊಂದಲು ಬಯಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಮಾಡಬೇಕಾದುದು ಇನ್ಸರ್ಟ್ಗೆ ಹೋಗಿ ಮೇಲ್ಭಾಗದಲ್ಲಿ ಕರ್ವ್ ಇದೆ ಪೂರ್ಣವಿರಾಮ ಆ ಕರ್ವ್ನಲ್ಲಿ ನೀವು ಸ್ಪೈರಲ್ ಸ್ಪೈರಲ್ಗೆ ಹೋಗಿ ಈಗ ನಾವು ಅಂತಹ ಥ್ರೆಡ್ ಅನ್ನು ಹೊಂದಿದ್ದೇವೆ ಏಕೆಂದರೆ ಅದು ಅಭ್ಯಾಸ ಈಗ ನಾವು ಏನು ಮಾಡಲಿದ್ದೇವೆಂದರೆ ನಾವು ಇಪ್ಪತ್ತು ಎಂಎಂ ಎತ್ತರವಿರುವ ಕೆಲವು ಹೆಲಿಕಲ್ ಪಾತ್ ಅನ್ನು ಪಡೆಯುತ್ತೇವೆ ಅಂದರೆ ನಾವು ಹೊಂದಿರುವ ಹೆಲಿಕ್ಸ್ನ ಉದ್ದ ಇಪ್ಪತ್ತು ಎಂಎಂ ಪಿಚ್ ಸುಮಾರು ಒಂದು ಪಾಯಿಂಟ್ ಐದು ಎಂಎಂ ಆಗಿದೆ ಮತ್ತು ಇದು ಪ್ರದಕ್ಷಿಣಾಕಾರ ರೀತಿಯ ಹೆಲಿಕ್ಸ್ ಆಗಿದೆ ಮತ್ತು ಈ ಹೆಲಿಕ್ಸ್ ನಾವು ಏನನ್ನಾದರೂ ಅಪ್ಡೇಟ್ ಮಾಡಲು ಅಥವಾ ಬದಲಾಯಿಸಲು ಬಯಸಿದರೆ ನೀವು ರೈಟ್ ಕ್ಲಿಕ್ ಮಾಡಿದರೆ ಫ್ಯೂಚರ್ ಅನ್ನು ಸಂಪಾದಿಸಲು ಒಂದು ಬಟನ್ ಇದೆ ಆದ್ದರಿಂದ ಇದು ತೊಂಬತ್ತು ಡಿಗ್ರಿಗಳಲ್ಲಿ ಪ್ರಾರಂಭವಾಗುತ್ತದೆ ಆದ್ದರಿಂದ ಹೆಲಿಕ್ಸಿಯಾರೋ ಆರಂಭದಲ್ಲಿ ಪ್ರಾರಂಭವಾಗುತ್ತದೆ ಈ ಸಿಲಿಂಡರ್ ಸುತ್ತಲೂ ಹೋಗುತ್ತದೆ ಅದರ ಸುತ್ತಲೂ ನಾವು ಈ ಕಟ್ ಅನ್ನು ನಿರ್ಮಿಸಲು ಬಯಸುತ್ತೇವೆ ಆದ್ದರಿಂದ ಪಿಚ್ ಒಂದು ಪಾಯಿಂಟ್ ಐದು ಎಂಎಂ ಆಗಿದೆ ಮತ್ತು ಅದು ಇಪ್ಪತ್ತು ಎಂಎಂಗೆ ಹೋಗುತ್ತದೆ ಮತ್ತು ಇದು ತೊಂಬತ್ತು ಡಿಗ್ರಿಗಳಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ನಾವು ಪ್ರದಕ್ಷಿಣಾಕಾರ ಥ್ರೆಡ್ ನಿರ್ಮಿಸುತ್ತಿದ್ದೇವೆ ಆದ್ದರಿಂದ ಓಕೆ ಕ್ಲಿಕ್ ಮಾಡಿ ಒಮ್ಮೆ ಇದನ್ನು ಮಾಡಿದ ನಂತರ ಮುಂದಿನ ಪ್ಲೇನ್ ಗೆ ಹೋಗಿ ಅಲ್ಲಿ ನಾವು ಈ ಹೆಲಿಕ್ಸ್ ಅನ್ನು ನೋಡಬಹುದು ಆದ್ದರಿಂದ ಏಕೆಂದರೆ ಇದು ಅಭ್ಯಾಸವಾಗಿದೆ ನಾವು ತೆಗೆದುಕೊಳ್ಳುತ್ತಿರುವುದು ತ್ರಿಕೋನ ಚಾಕು ನಾವು ಇದನ್ನು ಈ ಹೆಲಿಕ್ಸ್ ಮೂಲಕ ಪಾಸ್ ಮಾಡುತ್ತೇವೆ ಆದ್ದರಿಂದ ಈ ತ್ರಿಕೋನವನ್ನು ನಿರ್ಮಿಸಿದ ನಂತರ ನಾವು ರ್ಯಾಂಡಮ್ ಆಗಿ ಈ ಸ್ಥಾನವನ್ನು ಇಡುತ್ತೇವೆ ಏಕೆಂದರೆ ಇದು ಥ್ರೆಡ್ ಅನ್ನು ನಿರ್ಮಿಸಲು ಕೇವಲ ಒಂದು ಅಭ್ಯಾಸವಾಗಿದೆ ಒಮ್ಮೆ ನಾವು ಆ ತ್ರಿಕೋನ ಅನ್ನು ಹೊಂದಿದ್ದರೆ ಈ ಅಂಚುಗಳನ್ನು ಆರಿಸಿ ಸ್ಕೆಚ್ ಮೂಡಿನಿಂದ ಹೊರ ಬನ್ನಿ ನಂತರ ನಾವು ಸ್ಕೆಚ್ ಮೂರು ಮತ್ತು ಹೆಲಿಕ್ಸ್ ಅನ್ನು ನೋಡುತ್ತೇವೆ ಈಗ ಸ್ಕೆಚ್ ಮೂರು ಮತ್ತು ಹೆಲಿಕ್ಸ್ ಅನ್ನು ಆರಿಸಿ ಎರಡನ್ನು ಹೈಲೈಟ್ ಮಾಡಲಾಗಿದೆ ಈಗ ಫೀಚರ್ಸ್ ಮಟ್ಟವನ್ನು ನೋಡಿ ಎಕ್ಸ್ಟ್ರೂಡೆಡ್ ಬಾಸ್ ರಿವಾಲ್ವ್ಡ್ ಬಾಸ್ ಎಕ್ಸ್ಟ್ರೂಡೆ ಕಟ್ ಮತ್ತು ಸ್ವೆಪ್ ಕಟ್ನಂತಹದ್ದು ಆದ್ದರಿಂದ ಕಟ್ ಕ್ಲಿಕ್ ಮಾಡಿ ನಂತರ ಥ್ರೇಡ್ ಮಾಡಿದ ಭಾಗವು ಹಾದುಹೋಗುವಂತೆ ನಾವು ನೋಡುತ್ತೇವೆ ಆದ್ದರಿಂದ ನೀವು ಸ್ಕೆಚ್ ಮೂರು ಮತ್ತು ಹೆಲಿಕ್ಸ್ ಪಾತ್ರಗಳನ್ನು ಸಹ ಆರಿಸಬೇಕು ಒಮ್ಮೆ ಇದನ್ನು ಮಾಡಿದ ನಂತರ ಸ್ವೆಪ್ ಗೆ ಹೋಗಿ ಅದು ಈ ರೀತಿಯ ಹಳದಿ ಬಣ್ಣದ ಟಿಂಟ್ ಅನ್ನು ತೋರಿಸುತ್ತದೆ ನಂತರ ಓಕೆ ಕ್ಲಿಕ್ ಮಾಡಿ ನಂತರ ನೀವು ಥ್ರೇಡ್ ಭಾಗವನ್ನು ನೋಡುತ್ತೀರಿ ಈಗ ನಾವು ಸಿಸ್ಟಮ್ಯಾಟಿಕ್ ಮೆಟ್ರಿಕ್ ಹತ್ತು ಎಂಎಂ ಥ್ರೆಡ್ ಅನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ಈ ಹತ್ತು ಮೀಟರ್ ಮೀ ಥ್ರೆಡ್ಗಳು ಯಾವಾಗಲೂ ಹೆಡ್ ಭಾಗದಂತೆ ಏನನ್ನಾದರೂ ಹೊಂದಿರುತ್ತವೆ ಸ್ಟಡ್ ಭಾಗವಿದೆ ಕೆಲವು ಥ್ರೆಡ್ಗಳಿವೆ ಕೆಲವು ಷಡ್ಭುಜಾಕೃತಿಯ ರಚನೆಗಳನ್ನು ನಾವು ಹೊಂದಲಿದ್ದೇವೆ ಆದ್ದರಿಂದ ನಾವು ಎಂ ಹತ್ತು ಥ್ರೆಡ್ ಅನ್ನು ನಿರ್ಮಿಸಲು ಹಂತ ಹಂತವಾಗಿ ಹೋಗುತ್ತೇವೆ ಆದ್ದರಿಂದ ಸರಿಯಾದ ಪ್ಲೇನ್ ಆಯ್ಕೆ ಮಾಡೋಣ ಆ ರೈಟ್ ಪ್ಲೇನ್ಗೆ ಲಂಬವಾಗಿ ಮೊದಲು ನಾವು ಬೋಲ್ಟ್ನ ಹೆಡ್ ನಿರ್ಮಿಸುತ್ತೇವೆ ಆದ್ದರಿಂದ ಹೆಡ್ ಯಾವಾಗಲೂ ವೃತ್ತಾಕಾರದಲ್ಲಿರುತ್ತದೆ ಇದು ಹದಿನಾರು ಎಂಎಂ ವೃತ್ತಾಕಾರವಾಗಿದೆ ನಾವು ಹದಿನಾರು ಎಂಎಂ ವ್ಯಾಸವನ್ನು ನಿರ್ಮಿಸುತ್ತೇವೆ ಅಂದರೆ ಎಂಟು ಎಂಎಂ ತ್ರಿಜ್ಯ ಮತ್ತು ಅದು ಹತ್ತು ಎಂಎಂ ಆಳದ ಹೆಡ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಏನು ಮಾಡಲಿದ್ದೇವೆಂದರೆ ಎಕ್ಸ್ಟ್ರೂಡ್ ಬಾಸ್ ಅನ್ನು ನಿರ್ಮಿಸುತ್ತೇವೆ ಇದು ಹತ್ತು ಎಂಎಂ ಆಗಿರುತ್ತದೆ ಈಗ ಮೇಲ್ಮೈಗೆ ಈ ಲಂಬಕ್ಕೆ ನಾವು ಷಡ್ಭುಜಾಕೃತಿಯನ್ನು ರಚಿಸುತ್ತೇವೆ ಆರು ಬದಿಗಳನ್ನು ಹೊಂದಿರುವ ಷಡ್ಭುಜಾಕೃತಿಯನ್ನು ನಾವು ನಿರ್ಮಿಸುತ್ತೇವೆ ನಂತರ ನಾವು ಸ್ಮಾರ್ಟ್ ಆಯಾಮವನ್ನು ಬಳಸುತ್ತೇವೆ ಇಲ್ಲಿಂದ ರಿಂದ ಇಲ್ಲಿ ಎಂಟು ಎಂ ಆಗಿರಬೇಕು ಡೇಟಾ ಪುಸ್ತಕಗಳಿಂದ ನೀವು ಪಡೆಯುವ ಪ್ರಮಾಣಿತ ಸಂಖ್ಯೆಗಳು ಇವು ನೀವು ಯಂತ್ರದ ಬೋಲ್ಟ್ ಅನ್ನು ತಯಾರಿಸಿದಾಗ ಮತ್ತು ಅದನ್ನು ತಯಾರಿಸಲು ಪ್ರಯತ್ನಿಸಿದಾಗ ಕೆಲವು ಪ್ರಮಾಣಿತ ಕನ್ವೆನ್ಷನ್ಗಳಿವೆ ಎತ್ತರಗಳು ಇಷ್ಟು ಇರಬೇಕು ಉದ್ದವು ಇಷ್ಟು ಇರಬೇಕು ಮತ್ತು ವಿನ್ಯಾಸದ ಲೆಕ್ಕಾಚಾರದ ಕಾರಣದಿಂದಾಗಿ ನೀವು ಒತ್ತಡಗಳನ್ನು ಲೆಕ್ಕ ಹಾಕುವಾಗ ಒತ್ತಡಗಳು ಆ ಬೋಲ್ಟ್ನಲ್ಲಿ ನೀವು ನಿಜವಾಗಿಯೂ ಎಷ್ಟು ಸ್ಟಾಕ್ ಅನ್ನು ಹಾಕುತ್ತೀರಿ ಈ ರೀತಿಯ ವಸ್ತುಗಳನ್ನು ಬಳಸಬೇಕಾದರೆ ಅದು ಯಾವ ರೀತಿಯ ವಸ್ತುಗಳನ್ನು ನಿಜವಾಗಿಯೂ ಉಳಿಸಿಕೊಳ್ಳುತ್ತದೆಯೇ ಎಂಬುದನ್ನು ನೀವು ಯಂತ್ರವಿನ್ಯಾಸ ಡೇಟಾ ಪುಸ್ತಕಗಳಲ್ಲಿ ಪಡೆಯುತ್ತೀರಿ ಆದ್ದರಿಂದ ಆ ಆಯಾಮಗಳ ಆಧಾರದ ಮೇಲೆ ನಾವು ಈ ರೀತಿಯ ಅನ್ನು ಬೋಲ್ಟ್ ಮಾಡುತ್ತಿದ್ದೇವೆ ಆದ್ದರಿಂದ ಈಗ ನಾವು ಅದರ ಒಳಗೆ ಷಡ್ಭುಜಾಕೃತಿಯನ್ನು ಕಟ್ ಮಾಡಲು ಬಯಸುತ್ತೇವೆ ಆದ್ದರಿಂದ ಇದನ್ನು ಆಯ್ಕೆ ಮಾಡೋಣ ಈ ಒಂದು ಷಡ್ಭುಜಾಕೃತಿಯ ಆರು ಬದಿಗಳು ಈಗ ಎಕ್ಸ್ಕ್ಡೆಡ್ ಕಟ್ ಪಡೆಯಿರಿ ಕತ್ತರಿಸಿದ ಆಳ ನಾವು ಐದು ಎಂಎಂ ಐದು ಪಾಯಿಂಟ್ ಐದು ಎಂಎಂನಂತಹದನ್ನು ಹೊಂದಬಹುದು ಆದ್ದರಿಂದ ನಾವು ಅಂತಹ ರೀತಿಯ ಹೆಡ್ ಭಾಗವನ್ನು ಪಡೆಯುತ್ತೇವೆ ಆದ್ದರಿಂದ ನೀವು ಒಂದು ಫ್ರೆಂಚ್ ರೀತಿಯ ಐಟಂ ಅನ್ನು ಹೊಂದಿರುತ್ತೀರಿ ಅದರ ಮೂಲಕ ನೀವು ಅದನ್ನು ನಿರ್ವಹಿಸುತ್ತೀರಿ ಈಗ ಇಲ್ಲಿ ನಾವು ಇನ್ನೊಂದು ವೃತ್ತವನ್ನು ಎಳೆಯಲು ಬಯಸುತ್ತೇವೆ ಆದ್ದರಿಂದ ಆ ಬೋಟ್ ಸ್ಟಡ್ ಭಾಗವು ನಾವು ಅದನ್ನು ಹೊಂದಬಹುದು ಇದು ಇಪ್ಪತ್ತೈದು ಎಂಎಂ ಉದ್ದ ಮತ್ತು ಹತ್ತು ಎಂ ವ್ಯಾಸದ ವೃತ್ತವಾಗಿರುತ್ತದೆ ಆದ್ದರಿಂದ ನಾವು ಒಂದು ಐದು ಎಂಎಂ ತ್ರಿಜ್ಯ ಅಥವಾ ಹತ್ತು ಎಂ ವ್ಯಾಸವನ್ನು ನಿರ್ಮಿಸೋಣ ಈ ವೃತ್ತದಲ್ಲಿ ನಾವು ಇಪ್ಪತ್ತೈದು ನಾವು ಇಪ್ಪತ್ತೈದು ಎಂ ಉದ್ದದವರೆಗೆ ಬಾಸ್ ಬೇಸನ್ನು ಅನ್ನು ಎಕ್ಸ್ಕ್ಲೂಡ್ ಮಾಡಬಹುದು ನಾವು ಇಪ್ಪತ್ತೈದು ಎಂ ದಿಕ್ಕನ್ನು ನೋಡೋಣ ಆದ್ದರಿಂದ ನಾವು ಆ ಬೋಲ್ಟ್ ಭಾಗವನ್ನು ಹೊಂದಿದ್ದೇವೆ ಈಗ ಸಾಮಾನ್ಯವಾಗಿ ಚೆಂಪರಿಂಗ್ನೊಂದಿಗೆ ಹೋಗುವ ಮೂಲಕ ನಾವು ಚೂಪಾದ ಮೂಲೆಗಳನ್ನು ಬಿಟ್ಟು ಬಿಡುತ್ತೇವೆ ಈ ಚೇಂಪರಿಂಗ್ ನಾವು ನಲವತ್ತೈದು ಡಿಗ್ರಿಗಳೊಂದಿಗೆ ಒಂದು ಎಂ ಜೊತೆ ಹೋಗಬಹುದು ಆದ್ದರಿಂದ ಸ್ಟಡ್ ಮುಗಿದಿದೆ ಆದ್ದರಿಂದ ಈ ಬೋಲ್ಟ್ ಅನ್ನು ಮಾಡಿದ ನಂತರ ನಾವು ಏನು ಮಾಡಬಹುದು ನಾವು ಈ ಸುತ್ತ ಹೆಲಿಕಲ್ ಪಾತ್ ತಯಾರಿಸುತ್ತೇವೆ ಮತ್ತು ಉತ್ತಮವಾದ ಕರ್ವೆಚರ್ನೊಂದಿಗೆ ತ್ರಿಕೋನಾಕಾರ ಅನ್ನು ಕತ್ತರಿಸುತ್ತೇವೆ ಮತ್ತು ಈ ಪಿಚ್ ಮತ್ತು ಎತ್ತರ ಎತ್ತರದೊಂದಿಗೆ ಹೊಂದಾಣಿಕೆಯೊಂದಿಗೆ ಹಾದುಹೋಗಿ ಮತ್ತು ಅದರಿಂದ ಒಂದು ಥ್ರೆಡ್ ಅನ್ನು ಮಾಡಿ ಆದ್ದರಿಂದ ಮೊದಲ ಹಂತವು ಯಾವಾಗಲೂ ಲಂಬವಾಗಿರುತ್ತದೆ ಐದು ಎಂಎಂ ತ್ರಿಜ್ಯಕ್ಕೆ ಹೊಂದಿಕೆಯಾಗುವ ಇನ್ನೊಂದು ವೃತ್ತವನ್ನು ನಿರ್ಮಿಸಿ ಆದ್ದರಿಂದ ನಾವು ಆಗಸ್ಟ್ ಐದು ಎಂ ತ್ರಿಜ್ಯವನ್ನು ಹೊಂದಿದ್ದೇವೆ ಈಗ ಅದರ ಮೇಲೆ ನಾವು ಅನ್ನು ನಿರ್ಮಿಸಬೇಕಾಗಿದೆ ಆ ಕರ್ವ್ ಇದನ್ನು ಆಯ್ಕೆ ಮಾಡಿ ಆ ಹೆಲಿಕ್ಸ್ ಹೆಲಿಕ್ಸ್ನ ಮೇಲಿರುವ ಇನ್ಸರ್ಟ್ ಗೆ ಹೋಗಿ ಆದ್ದರಿಂದ ಇಪ್ಪತ್ತು ಮೀಟರ್ ಮೀವರೆಗೆ ನಾವು ಈ ಥ್ರೆಡ್ ಮತ್ತು ಒಂದು ಪಾಯಿಂಟ್ ಐದು ಎಂ ಪಿಚ್ ಅನ್ನು ಹೊಂದಲು ಬಯಸುತ್ತೇವೆ ಮತ್ತು ಅದು ಮತ್ತು ತೊಂಬತ್ತು ಡಿಗ್ರಿ ಕೋನದಲ್ಲಿ ಪ್ರಾರಂಭವಾಗುತ್ತದೆ ಆದ್ದರಿಂದ ನಾನು ನಿಜವಾಗಿಯೂ ತ್ರಿಕೋನವನ್ನು ನಿರ್ಮಿಸಬಲ್ಲೆ ಮೂಲಕ ಹಾದು ಹೋಗಲು ಒಂದು ಉಪಕರಣವನ್ನು ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿ ಒಮ್ಮೆ ಇದನ್ನು ಮಾಡಿದ ನಂತರ ಫ್ರಂಟಲ್ ವೀವ್ ಹೋಗಿ ಓಕೆ ಈಗ ಇಲ್ಲಿ ಜೂಮ್ ಆಗುತ್ತಿದೆ ಮತ್ತು ಇಲ್ಲಿ ನಾವು ಕೇಂದ್ರ ರೇಖೆಯನ್ನು ಮಾಡುತ್ತೇವೆ ಅದು ಈ ಬಿಂದು ಮೂಲಕ ಸೊನ್ನೆ ಡಿಗ್ರಿಗಳೊಂದಿಗೆ ಹಾದು ಹೋಗುತ್ತದೆ ನಾವು ದಿಕ್ಕನ್ನು ನೋಡೋಣ ಸರಿ ಆದ್ದರಿಂದ ಈಗ ಮತ್ತೆ ಫ್ರಂಟಲ್ ಪ್ಲೇನ್ ಗೆ ಹೋಗಿ ಸರಿ ಅದರ ಮೇಲೆ ನಾವು ತ್ರಿಕೋನವನ್ನು ಪರಿಗಣಿಸೋಣ ಆದ್ದರಿಂದ ತ್ರಿಕೋನ ಟೂಲ್ ಬಿಟ್ ಅನ್ನು ಯಾವಾಗಲೂ ಈ ಕೆಳಮುಖ ದಿಕ್ಕಿನಲ್ಲಿ ಬಳಸಿ ನಿರ್ಮಿಸಿದ ಇದನ್ನು ತೆಗೆದುಹಾಕಿ ಜೂಮ್ ಇನ್ ಮಾಡಿ ಈಗ ಈ ಅಂಚಿನಿಂದ ಅಡಿ ಎತ್ತರವು ಒಂದು ಪಾಯಿಂಟ್ ಒಂದು ನಾಲ್ಕು ಟೂಲ್ ಬಿಟ್ಗೆ ಇರಬೇಕು ಆದ್ದರಿಂದ ಸ್ಮಾರ್ಟ್ ಆಯಾಮವನ್ನು ಬಳಸಿ ಇದನ್ನು ಆರಿಸಿ ಆ ಬಿಂದುವನ್ನು ಆರಿಸಿ ಅದು ಒಂದು ಪಾಯಿಂಟ್ ಒಂದು ನಾಲ್ಕು ಎಂಎಂ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಎರಡನೇ ವಿಷಯ ನಾವು ಇನ್ನೊಂದು ಕೇಂದ್ರ ರೇಖೆಯನ್ನು ಅನ್ನು ರ ಮಧ್ಯಕ್ಕೆ ಸೇರಿಸೋಣ ಮತ್ತು ಅದು ಈ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಸರಿ ಈಗ ಅದರ ಸುತ್ತಲೂ ಒಂದು ಆರ್ಕ್ ಹಾಗೆ ನಮಗೆ ಅಗತ್ಯವಿರುತ್ತದೆ ಏಕೆಂದರೆ ಈ ರೀತಿಯ ಶಾರ್ಕ್ ಟೂಲ್ ಬಿಟ್ ಅನ್ನು ನಾವು ಬಯಸುವುದಿಲ್ಲ ಬ್ಲಂಟೆಡ್ನಂತಹದನ್ನು ನಾವು ಹೊಂದಲು ಬಯಸುತ್ತೇವೆ ಆದ್ದರಿಂದ ಒಂದು ಸ್ಮೂತ್ ಅನ್ನು ನಾವು ಮಾಡುವ ಸ್ಥಿತಿಯಲ್ಲಿರುತ್ತೇವೆ ಈ ಉದ್ದೇಶಕ್ಕಾಗಿ ನಾವೇನು ಮಾಡುವೆವು ನಾವು ಇನ್ನು ಇನ್ನೂ ಒಂದು ಸೆಂಟರ್ ಲೈನ್ ನಿರ್ಮಿಸುತ್ತೇವೆ ಸರಿ ಏಕೆಂದರೆ ನಮಗೆ ಕರ್ವ್ನ ಕೇಂದ್ರ ಬೇಕು ಆದ್ದರಿಂದ ವಿಷಯ ಇದು ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ಈ ಸೆಂಟ್ರಾಯ್ಡ್ನಿಂದ ಈ ಲೈನ್ ಸೊನ್ನೆ ಪಾಯಿಂಟ್ ಮೂರು ಎರಡು ಎಂಎಂ ಆಗುವ ರೀತಿಯಲ್ಲಿ ಇಲ್ಲಿ ಸೆಂಟರ್ ಲೈನ್ ಅನ್ನು ನಿರ್ಮಿಸುವುದು ಒಮ್ಮೆ ಇದನ್ನು ಮಾಡಿದ ನಂತರ ನಾವು ಈ ಲೈನ್ ಅನ್ನು ತೆಗೆದುಹಾಕುತ್ತೇವೆ ಸರಿ ನಾವು ಆ ಲೈನ್ ಅನ್ನು ತೆಗೆದುಹಾಕಬಹುದು ಮತ್ತು ಇದು ಕೂಡ ತೆಗೆದುಹಾಕಬಹುದು ಇವುಗಳ ಮೂಲಕ ನಾವು ಆರ್ಕ್ ಅನ್ನು ಪಾಸ್ ಮಾಡಲು ಬಯಸುತ್ತೇವೆ ಆದ್ದರಿಂದ ಮೂರು ಆರಿಸಿ ಎರಡನೇ ಪಾಯಿಂಟ್ ಮತ್ತು ಅದನ್ನು ಸರಿಸಿ ಈಗ ಇದು ಈ ಲೈನ್ ಗೆ ಸ್ಪರ್ಶಕವಾಗಿರಬೇಕು ಟ್ಯಾಂಜೆಂಟ್ ಆಗಿರಬೇಕು ಆದ್ದರಿಂದ ನಾವು ಇದನ್ನು ಆರಿಸುತ್ತೇವೆ ಇದನ್ನು ಆರಿಸಿ ಅವು ಪರಸ್ಪರ ಟ್ಯಾಂಜೆಂಟ್ ಆಗಿದೆ ಅದು ಮುಗಿದ ನಂತರ ಓಕೆ ಅದೇ ರೀತಿ ಈ ಲೈನ್ ಈ ಲೈನ್ ಅನ್ನು ತೆಗೆದುಕೊಳ್ಳಿ ಅವು ಪರಸ್ಪರ ಟ್ಯಾಂಜೆಂಟ್ ಆಗಿದೆ ಅದು ಮುಗಿದ ನಂತರ ಓಕೆ ಈಗ ನಾವು ಏನು ಮಾಡಲಿದ್ದೇವೆ ಘಟಕಗಳನ್ನು ಟ್ರಿಮ್ ಮಾಡಲು ಹೋಗಿ ಈ ಭಾಗವನ್ನು ತೆಗೆದುಹಾಕಿ ಈ ಭಾಗವನ್ನು ತೆಗೆದುಹಾಕಿ ಮತ್ತು ನಮಗೆ ನಿಜವಾಗಿಯೂ ಅಗತ್ಯವಿಲ್ಲ ಇದನ್ನು ಇದು ಅಂತೆಯೇ ನಮಗೆ ನಿಜವಾಗಿಯೂ ಈ ಲೈನ್ಗಳ ಅಗತ್ಯವಿಲ್ಲ ನಂತರ ಓಕೆ ಕ್ಲಿಕ್ ಮಾಡಿ ಆದ್ದರಿಂದ ಸ್ಕೆಚ್ ಹೊರ ಹೊರಬಂದ ನಂತರ ನಾವು ಈ ಸಂಪೂರ್ಣ ಅನ್ನು ಆಯ್ಕೆ ಮಾಡಬೇಕು ನಂತರ ಅನ್ನು ಸಹ ಆರಿಸಿ ಕಂಟ್ರೋಲ್ ಫೀಚರ್ ಗಳಿಗೆ ಹೋಗಿ ಸ್ವೆಪ್ ಕಟ್ ಗೆ ಹೋಗಿ ನಂತರ ಅದು ನಿಮಗೆ ಈ ಸಂಪೂರ್ಣ ವಸ್ತುವನ್ನು ಸುತ್ತುವ ರೀತಿಯ ಭಾಗವನ್ನು ತೋರಿಸುತ್ತದೆ ತದನಂತರ ಸರಿ ಕ್ಲಿಕ್ ಮಾಡಿ ನಂತರ ನೀವು ಈ ರೀತಿಯಾಗಿ ಥ್ರೆಡ್ ಅನ್ನು ಹೊಂದಿರುತ್ತೀರಿ ಸೌಂದರ್ಯದ ಅಂಶಗಳಂತಹ ಇತರ ಅಂಶಗಳಿವೆ ಈ ಭಾಗವನ್ನು ನಿಜವಾಗಿಯೂ ನಯಗೊಳಿಸುವುದು ಹೇಗೆ ನಾವು ಬೇರೆ ರೀತಿಯ ತ್ರಿಕೋನಕಟ್ ಮತ್ತು ಇತರ ವಸ್ತುಗಳನ್ನು ಹೊಂದಬಹುದೇ ಈ ಬೋಲ್ಪ್ನ ವಿಭಿನ್ನ ವ್ಯೂಗಳನ್ನು ನೋಡೋಣ ಆದ್ದರಿಂದ ನಾವು ಏನು ಮಾಡಲಿದ್ದೇವೆ ಎಂಬುದು ಐಸೋಮೆಟ್ರಿಕ್ ವ್ಯೂವ್ ನೋಡಿ ಒಂದು ವೇಳೆ ಅದು ನಿರ್ಮಾಣ ಕೆಲಸವಾಗಿದ್ದರೆ ನಾವು ಅದನ್ನು ತೆಗೆದುಹಾಕಬಹುದು ಆದ್ದರಿಂದ ಇದು ಐಸೋಮೆಟ್ರಿಕ್ ವ್ಯೂವ್ ನಿಜವಾಗಿಯೂ ಕಾಣುವ ರೀತಿ ಈಗ ಮೂರು ವಿಭಿನ್ನ ವ್ಯೂಗಳನ್ನು ನೋಡಿ ಮುಂಭಾಗದ ವ್ಯೂ ಮೇಲಿನ ವ್ಯೂ ಎಡಭಾಗದ ವ್ಯೂವ್ ಮತ್ತು ಐಸೋಮೆಟ್ರಿಕ್ ವ್ಯೂವ್ ಈಗ ನಾವು ಈ ಬೋಲ್ಟ್ಗಾಗಿ ಒಂದು ಅನ್ನು ನಿರ್ಮಿಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡುತ್ತೇವೆಂದರೆ ನ್ಯೂಗೆ ಹೋಗಿ ಓಪನ್ ಆ ಪಾರ್ಟ್ ಓಕೆ ಈಗ ರೈಟ್ ಪ್ಲೇನಲ್ಲಿ ಲಂಬಕ್ಕೆ ನಾವು ಷಡ್ಭುಜಾಕೃತಿಯ ನಟ್ ಹೊಂದಲು ಬಯಸುತ್ತೇವೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಸ್ಕೆಚ್ಗೆ ಹೋಗುತ್ತೇವೆ ಷಡ್ಭುಜಡ್ ಆರು ಘಟಕಗಳನ್ನು ಆಯ್ಕೆ ಮಾಡಿ ಇಲ್ಲಿಂದ ಅದನ್ನು ರಚಿಸಿರಿ ಸ್ಮಾರ್ಟ್ ಆಯಾಮಗಳನ್ನು ಬಳಸಿ ಇಲ್ಲಿಂದ ಇಲ್ಲಿಗೆ ನಾವು ಅದೇ ಬೋಲ್ಟ್ನ ಹೆಡ್ ಭಾಗವನ್ನು ಬಳಸುತ್ತೇವೆ ಆ ಎತ್ತರವಿರುವ ಯಾವುದೇ ಆ ಎತ್ತರ ಏನೇ ಇರಲಿ ನಮ್ಮಲ್ಲಿ ಅದೇ ಹದಿನಾರು ಎಂಎಂ ಇದೆ ನಾವು ಅದನ್ನು ಬಳಸುತ್ತೇವೆ ಮತ್ತು ನಾವು ಆ ಆಂತರಿಕ ಭಾಗದ ಮೇಲೆ ಥ್ರೇಡ್ ಮಾಡಬೇಕು ಮತ್ತು ಸ್ಟಡ್ ಹತ್ತು ಎಂಎಂ ವ್ಯಾಸವನ್ನು ಹೊಂದಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ಹತ್ತು ಎಂ ವೃತ್ತಾಕಾರದ ರಂಧ್ರ ನಾವು ಅದನ್ನು ಮಾಡುತ್ತೇವೆ ಆಂತರಿಕವಾಗಿ ವೃತ್ತ ಹತ್ತು ಎಂ ವ್ಯಾಸ ಅಥವಾ ಐದು ಎಂ ತ್ರಿಜ್ಯ ಓಕೆ ಕ್ಲಿಕ್ ಮಾಡಿ ಈಗ ನಮಗೆ ಈ ಇನ್ಸ್ಕ್ರೈಬ್ ಸರ್ಕಲ್ ಬೇಡ ಕಂಟ್ರೋಲ್ ಬಟನ್ ಅನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಇದನ್ನು ಲೈನ್ಸ್ ಅನ್ನು ಆರಿಸಿ ಈಗ ಇದು ನಾವು ತೆಗೆದುಕೊಂಡ ಮೇಲ್ಮೈಯಾಗಿದೆ ಫೀಚರ್ಸ್ ಗೆ ಹೋಗಿ ಎಕ್ಸ್ಟ್ರೂಡ್ ಬಾಸ್ ಬೇಸ್ ಆದ್ದರಿಂದ ಇದು ಒಂದು ನಟ್ ರೀತಿಯ ಭಾಗವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಈ ನಟ್ ಅನ್ನು ನಿರ್ಮಿಸಲು ನಾವು ಆರು ಎಂ ಅನ್ನು ಅಗಲ ಆಗಿ ಬಳಸೋಣ ಈಗ ನಾವು ಅದನ್ನು ಹೊಂದಿದ್ದೇವೆ ನಾವು ಇದನ್ನು ಹೊಂದಿಲ್ಲ ನನ್ನ ಪ್ರಕಾರ ನಾವು ಚೇನ್ಫರ್ನಂತಹದನ್ನು ನೀಡಲು ಬಯಸುತ್ತೇವೆ ನಾವು ಅದನ್ನು ನಿಜವಾಗಿಯೂ ನಿರ್ಮಿಸಬಹುದು ಮತ್ತು ಹೀಗೆ ಆದರೆ ಈಗ ನಾವು ಮುಖ್ಯವಾಗಿ ಅದರ ಆಂತರಿಕ ಥ್ರೇಡ್ ಭಾಗವನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತೇವೆ ಆದ್ದರಿಂದ ನಾವು ಮಾಡಬೇಕಾಗಿರುವುದು ಮೊದಲನೆಯದಾಗಿ ಫ್ರಂಟಲ್ ರೈಟ್ ಪ್ಲೇನ್ಗೆ ಹೋಗಿ ಅದಕ್ಕೆ ಲಂಬವಾಗಿ ವೃತ್ತವನ್ನು ಎಳೆಯಿರಿ ಯಾವುದೇ ಹೆಲಿಕ್ಸ್ ನಿರ್ಮಾಣದ ಮೊದಲ ಹಂತವೆಂದರೆ ವೃತ್ತವನ್ನು ಮಾಡುವುದು ಐದು ಎಂಎಂ ಕ್ಲಿಕ್ ಮಾಡಿ ಓಕೆ ನಂತರ ಅದನ್ನು ಈ ರೀತಿಯಲ್ಲಿ ದೃಶ್ಯೀಕರಿಸಿ ನಾವು ಆ ವೃತ್ತವನ್ನು ಹೊಂದಿದ್ದೇವೆ ಆ ವೃತ್ತವನ್ನು ಆರಿಸಿ ನಂತರ ಇನ್ಸರ್ಟ್ ಕಾರು ಹೆಲಿಕ್ ಸ್ಪೈರಲ್ಗೆ ಹೋಗಿ ಆದ್ದರಿಂದ ನಾವು ಸ್ಪೈರಲ್ ಕಾರು ಅನ್ನು ಹೊಂದಿದ್ದೇವೆ ಅಲ್ಲಿ ನಾವು ನಿಜವಾಗಿಯೂ ಆರು ಎಂ ಎತ್ತರವನ್ನು ನೀಡಬಹುದು ಆದ್ದರಿಂದ ಆ ಹಂತದವರೆಗೆ ನಾವು ಕಟ್ ಅನ್ನು ಹೊಂದಬಹುದು ಇದನ್ನು ಆರು ಪಾಯಿಂಟ್ ಐದು ಆಗಿ ಮಾಡಿ ಹೀಗೆ ಅದು ಸರಾಗವಾಗಿ ಕಟ್ ಆಗಿ ಹೊರಬರುತ್ತದೆ ಎಂದಿನಂತೆ ಒಂದು ಪಾಯಿಂಟ್ ಐದು ಎಂಎಂ ನಾವು ಕೊಡುತ್ತಿದ್ದೇವೆ ಮತ್ತು ಇದು ಅಪ್ರದಕ್ಷಿಣಾಕಾರ ದಿಕ್ಕಿನಲ್ಲಿದೆ ಮತ್ತು ದಿಕ್ಕು ಕೂಡ ಸರಿಯಾಗಿದೆ ಮತ್ತು ಓಕೆ ಕ್ಲಿಕ್ ಮಾಡಿ ಆದ್ದರಿಂದ ಆಂತರಿಕವಾಗಿ ನಾವು ಈ ವೃತ್ತವನ್ನು ಹೊಂದಿದ್ದೇವೆ ಮತ್ತು ಈ ಹೆಲಿಕ್ಸ್ ತೊಂಬತ್ತು ಡಿಗ್ರಿ ಕೋನದಿಂದ ಪ್ರಾರಂಭವಾಗುತ್ತದೆ ನಾವು ಅದನ್ನು ಮರುಪರಿಶೀಲಿಸೋಣ ಆದ್ದರಿಂದ ಎಡಿಟ್ ಫೀಚರ್ಗೆ ಹೋಗಿ ಇದು ತೊಂಬತ್ತು ಮೀಟರ್ ಮೀ ತೊಂಬತ್ತು ಡಿಗ್ರಿ ಆದ್ದರಿಂದ ಓಕೆ ಕ್ಲಿಕ್ ಮಾಡಿ ಈಗ ಅದಕ್ಕೆ ಲಂಬವಾಗಿರುವ ಫ್ರಂಟ್ ಪ್ಲೇನ್ ಗೆ ಹೋಗಿ ಆದ್ದರಿಂದ ಇಲ್ಲಿ ನಾವು ತ್ರಿಕೋನಾಕಾರ ಉಪಕರಣ ನಿರ್ಮಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಹೊಂದಲು ಬಯಸುವ ಭಾಗ ಇದು ಆ ಉದ್ದೇಶಕ್ಕಾಗಿ ನಾವು ಬಹುಭುಜಾಕೃತಿ ಮೂರು ಬದಿಗಳಿಗೆ ಹೋಗುತ್ತೇವೆ ಇದನ್ನು ಕೇಂದ್ರವಾಗಿ ಆರಿಸಿ ಈಗ ಈ ತ್ರಿಕೋನ ಉಪಕರಣ ಕಟನ್ನು ಹಿಮ್ಮುಖಗೊಳಿಸಿ ಏಕೆಂದರೆ ಈಗ ನಾವು ಮೇಲಿನ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇವೆ ಆದ್ದರಿಂದ ತ್ರಿಕೋನವು ಮೇಲಿನ ಭಾಗದಲ್ಲಿರುತ್ತದೆ ಮತ್ತು ಅದನ್ನು ಆ ರೀತಿಯಾಗಿ ಆಗಿ ಮಾಡುತ್ತದೆ ಈಗ ಇದು ಒಂದು ಎಂಎಂ ಆ ಬಿಂದುವಿಗೆ ಈ ಎತ್ತರವು ಒಂದು ಎಂಎಂ ಆಗಿರಬೇಕು ಆದ್ದರಿಂದ ನಾವು ಆ ತ್ರಿಕೋನವನ್ನು ಹೊಂದಿದ್ದೇವೆ ನಂತರ ಬಿಂದು ಸೊನ್ನೆ ಪಾಯಿಂಟ್ ಮೂರು ಎರಡು ಎಂಎಂ ಬೇಕು ಆದ್ದರಿಂದ ನಾವು ಕೇಂದ್ರ ಲೈನ್ ಅನ್ನು ಈ ರೀತಿಯಾಗಿ ಪರಿಗಣಿಸೋಣ ಮತ್ತು ಇಲ್ಲಿಂದ ಸ್ಮಾರ್ಟ್ ಆಯಾಮವನ್ನು ಬಳಸೋಣ ರಿಂದ ಆ ಮೊದಲ ಬಿಂದುವಿಗೆ ಅದು ಪಾಯಿಂಟ್ ಮೂರು ಎರಡು ಎಂ ಒಮ್ಮೆ ಇದನ್ನು ಮಾಡಿದ ನಂತರ ನಾವು ಆ ಬಿಂದುವಿನಿಂದ ಆ ಬಿಂದುವಿಗೆ ಆರ್ಕ್ ಮಾಡುತ್ತೇವೆ ನಿರ್ದಿಷ್ಟ ತ್ರಿಜ್ಯದೊಂದಿಗೆ ಈಗ ಈ ಅನ್ನು ಆ ಲೈನ್ನಿಂದ ಆರಿಸಿ ಅದನ್ನು ಟ್ರಾಂಜೆಂಟ್ ಮಾಡಿ ಅದೇ ರೀತಿ ಈ ಕರ್ವ್ ಆರಿಸಿ ಲೈನ್ ಅದನ್ನು ಟ್ರಾಂಜೆಂಟ್ ಮಾಡಿ ಆದ್ದರಿಂದ ನೀವು ಅನ್ನು ಆರಿಸಬೇಕಾದ ವಿಷಯಗಳನ್ನು ಆರಿಸುವಾಗ ಆ ಕಂಟ್ರೋಲ್ ಬಟನ್ ಅನ್ನು ಹಿಡಿದುಕೊಳ್ಳಿ ಆದ್ದರಿಂದ ಈ ತ್ರಿಕೋನ ನಿರ್ಮಾಣವನ್ನು ಮಾಡಿದ ನಂತರ ನಾವು ಆಂತರಿಕವಾಗಿ ಈ ವೃತ್ತ ಅನ್ನು ತೆಗೆದುಹಾಕಬಹುದು ಮತ್ತು ಆ ಭಾಗವನ್ನು ತೆಗೆದುಹಾಕಲು ಮತ್ತು ಈ ಭಾಗವನ್ನು ತೆಗೆದುಹಾಕಲು ನಾವು ಘಟಕಗಳನ್ನು ಬಳಸಬಹುದು ಮತ್ತು ನಾವು ಇದನ್ನು ಈ ಸಣ್ಣ ಭಾಗಗಳನ್ನು ತೆಗೆದುಹಾಕಬಹುದು ಆದ್ದರಿಂದ ಒಮ್ಮೆ ಅದನ್ನು ಮಾಡಿದ ನಂತರ ಓಕೆ ಕ್ಲಿಕ್ ಮಾಡಿ ಈಗ ನಾವು ಈ ಸಂಪೂರ್ಣ ವಸ್ತು ಅನ್ನು ಹೊಂದಿದ್ದೇವೆ ಮೊದಲು ಸ್ಕೆಚ್ ಮೂಡ್ನಿಂದ ಹೊರಬನ್ನಿ ನಂತರ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಈ ಎಲ್ಲಾ ಬಟನ್ಗಳನ್ನು ಕ್ಲಿಕ್ ಮಾಡಿ ಈಗ ಸ್ಕೆಚ್ ಮೂರು ಅನ್ನು ಆಯ್ಕೆ ಮಾಡಲಾಗಿದೆ ನಂತರ ಕಂಟ್ರೋಲ್ ಬಟನ್ ಇದನ್ನು ಹೋಲ್ಡ್ ಮಾಡಿ ಕ್ಲಿಕ್ ಮಾಡಿ ಹೆಲಿಕ್ಸ್ ಮತ್ತು ಸ್ಕೆಚ್ ನಂತರ ಫೀಚರ್ ಗಳಿಗೆ ಹೋಗಿ ಸ್ವೆಪ್ ಕಟ್ ಬಳಸಿ ಓಕೆ ಕ್ಲಿಕ್ ಮಾಡಿ ಆದ್ದರಿಂದ ನೀವು ಅನ್ನು ನೋಡುತ್ತಿದ್ದರೆ ಆ ನೆಟ್ನಲ್ಲಿ ನಾವು ಥ್ರೆಡ್ಗಳನ್ನು ಹೊಂದಿದ್ದೇವೆ ನಾವು ಅದನ್ನು ನಿರ್ಮಿಸುವ ರೀತಿ ಇದು ಕೆಲವೊಮ್ಮೆ ನಾವು ಏನು ಮಾಡುತ್ತೇವೆಂದರೆ ಈ ನಟ್ಗಳ ಮೇಲೆ ನಾವು ಹೊರಗಿನ ಮೇಲ್ಮೈಯಲ್ಲಿ ನಾವು ಹೊರಗಿನ ಮೇಲ್ಮೈಯಲ್ಲಿ ಸ್ವಲ್ಪ ಚೇಂಪರನ್ನು ಹೊಂದಲು ಬಯಸುತ್ತೇವೆ ನಮಗೆ ಸಮತಟ್ಟಾದ ಮೇಲ್ಮೈ ಅಗತ್ಯವಿಲ್ಲ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಾವು ನಾವು ಯಾದೃಚ್ಛಿಕ ಗಾತ್ರದ ವೃತ್ತವನ್ನು ರಚಿಸುತ್ತೇವೆ ಮತ್ತು ಆ ಒಂದು ಗೋಟೋ ಫೀಚರ್ ಅನ್ನು ಆರಿಸಿಕೊಳ್ಳುತ್ತೇವೆ ಆ ವಲಯವನ್ನು ಚಿತ್ರಿಸಿದ ನಂತರ ನಾವು ಫೀಚರ್ಗಳಿಗೆ ಹೋಗುತ್ತೇವೆ ಆ ಎಕ್ಸ್ಟ್ರೂಡ್ ಕಟ್ ಅನ್ನು ಬಳಸಿ ನಾವು ಆಯ್ಕೆ ಮಾಡುವ ದಿಕ್ಕನ್ನು ಕಟ್ ಮಾಡಿ ನಂತರ ಕತ್ತರಿಸಲು ಫ್ಲಿಪ್ ಸೈಡ್ ಆದ್ದರಿಂದ ಹೊರಗೆ ನಾವು ಕತ್ತರಿಸಲಿದ್ದೇವೆ ಮತ್ತು ನಾವು ಅರವತ್ತು ಡಿಗ್ರಿ ಬಾಹ್ಯದಂತೆ ಟ್ಯಾಪರಿಂಗ್ ಕೋನವನ್ನು ನೀಡುತ್ತೇವೆ ನಂತರ ಓಕೆ ಕ್ಲಿಕ್ ಮಾಡಿ ಆದ್ದರಿಂದ ಈಗ ನೀವು ಮೇಲ್ಭಾಗವು ಸಮತಟ್ಟಾಗಿದೆ ಎಂದು ನೋಡಬಹುದು ಇವುಗಳು ಸ್ವಲ್ಪ ಟೈಪರ್ ಆಗಿವೆ ಅಂತೆಯೇ ಇದಕ್ಕಾಗಿ ನಾವು ನಿರ್ಮಿಸುವ ವಿಧಾನವೂ ಸಹ ಇದಕ್ಕೆ ಲಂಬವಾಗಿ ಒಂದೇ ತ್ರಿಜ್ಯದ ವೃತ್ತವನ್ನು ಒಮ್ಮೆ ಮಾಡಿದ ನಂತರ ನಾವು ಈ ಮೇಲ್ಮೈಯನ್ನು ಆರಿಸುತ್ತೇವೆ ಫೀಚರ್ಗಳಿಗೆ ಹೋಗಿ ಕಟ್ ಯಾದೃಚ್ಛಿಕವಾಗಿ ಆಯ್ಕೆ ಮಾಡುವ ಬದಲು ಫ್ಲಿಪ್ ಸೈಡ್ ಅನ್ನು ಕತ್ತರಿಸುವುದಕ್ಕೆ ಮಾಡಿ ಇದು ಅರವತ್ತು ಡಿಗ್ರಿ ಕೋನವಾಗಿದೆ ನಾವು ಹೊಂದಲಿದ್ದೇವೆ ಓಕೆ ಕ್ಲಿಕ್ ಮಾಡಿ ಆದ್ದರಿಂದ ಇಲ್ಲಿ ಮೇಲಿನ ಭಾಗವು ನಾವು ತೆಗೆದುಹಾಕಿದ್ದೇವೆ ಆದ್ದರಿಂದ ನೀವು ಹೊಂದಿರುವ ಭಾಗವು ಮಾತ್ರ ಅನ್ನು ಹೊಂದಿದ್ದು ಅದು ಅದನ್ನು ಸರಿಪಡಿಸಬಹುದು ಮತ್ತು ಈ ಭಾಗಗಳು ಯಾವಾಗಲೂ ಇಳಿಜಾರಾದ ಕಟ್ ಅನ್ನು ಹೊಂದಿರುತ್ತವೆ ಈಗ ಈ ಚಿತ್ರವನ್ನು ಸೇವ್ ಮಾಡೋಣ ಮೀ ಹತ್ತು ಹಾಗೆ ಈಗ ನಾವು ನೆಟ್ ಅನ್ನು ಹೊಂದೋಣ ಮತ್ತು ಸೇವ್ ಮಾಡೋಣ ಆದ್ದರಿಂದ ನಾವು ನಟ್ ಮತ್ತು ಬೋಲ್ಟ್ ಹೊಂದಿದ್ದೇವೆ ನಾವು ಅಸೆಂಬ್ಲಿ ಡ್ರಾಯಿಂಗ್ ಗೆ ಹೋಗಬಹುದು ಅಸೆಂಬ್ಲಿ ಓಕೆ ಎಂದು ಕರೆಯಬಹುದು ಬೋಲ್ಟ್ ನಟ್ ಎರಡು ವಿಷಯಗಳನ್ನು ಇಲ್ಲಿ ಇರಿಸಿ ನಟ್ ನ್ಯೂ ಅನ್ನು ಸೇರಿಸಿ ಅನ್ನು ಸೇರಿಸಿ ಮತ್ತು ಇರಿಸಿ ಇದು ನಟ್ ಅನ್ನು ನಾವು ನಿರ್ಮಿಸುವ ವಿಧಾನವಾಗಿದೆ ಈಗ ನಾವು ಈ ಮೇಲ್ಮೈಗಳನ್ನು ನಿಜವಾಗಿಯೂ ಜೋಡಿಸಲು ಬಯಸುತ್ತೇವೆ ನಾವು ಏನು ಮಾಡಬಹುದು ಇದನ್ನು ಇಲ್ಲಿ ತೆಗೆದುಕೊಳ್ಳಿ ಮತ್ತು ಹೀಗೆ ನಾವು ಈ ಸ್ಪೈರಲ್ ಅನ್ನು ಆ ಸ್ಪೈರಲ್ನೊಂದಿಗೆ ಜೋಡಿಸಬಹುದು ಇದರಿಂದ ಅದನ್ನು ತಿರುಗಿಸಬಹುದು ಇಲ್ಲದಿದ್ದರೆ ಮೇಲ್ಮೈಗಳು ಸಹ ನಾವು ಅದನ್ನು ನಿಜವಾಗಿಯೂ ಜೊತೆಗೂಡಿಸಬಹುದು ನಾವು ಆ ಮೇಲ್ಮೈಯೊಂದಿಗೆ ಈ ಮೇಲ್ಮೈಯನ್ನು ಸಂಯೋಜಿಸುತ್ತೇವೆ ಮತ್ತು ಓಕೆ ಅನ್ನು ಕ್ಲಿಕ್ ಮಾಡಿ